ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಮೇಲಕ್ಕೆ ಮೂರು ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಮಾರುಕಟ್ಟೆಯಲ್ಲಿ ಬಹಳ ಒಳ್ಳೆಯ ರ್ಯಾಲಿ ನಡೆದಿದೆ. ನಿಫ್ಟಿ ಇವತ್ತು ನ್ಯೂ ಲೈಫ್ ಟೈಮ್ ಹೈ 23,110 ತಂತು. ಆದರೆ ಆ ಪರ್ಟಿಕ್ಯುಲರ್ ಲೆವೆಲ್ ಅನ್ನು ಸಸ್ಟೈನ್ ಮಾಡಲಿಕ್ಕೆ ಆಗದೇನೆ ಕೊನೆಗೆ 23,000 ಮಾರ್ಕಿಗಿಂತ ಕೆಳಗೆ ಕ್ಲೋಸ್ ಆಯಿತು. ಇನ್ನು ಮುಂದೆ 5 ಟ್ರೇಡಿಂಗ್ ಡೇಸ್ ಇದೆ ಎಲೆಕ್ಷನ್ ರಿಸಲ್ಟ್ ಬರುವವರೆಗೆ. ಜೂನ್ 4 ಇಂಡಿಯಾ ವಿಕ್ಸ್ ಇವತ್ತು 26 ಹೈಯೆಸ್ಟ್ ಹೋಗಿತ್ತು, ಆಮೇಲೆ 23 ಸೆಟ್ಲ್ ಆಗಿದೆ. ಕಳೆದ ಕೆಲವು ದಿನಗಳಿಂದ ನಿಫ್ಟಿಯಲ್ಲಿ ಒಂದು ಅಪ್ ಟ್ರೆಂಡ್ ಅನ್ನು ಕಂಡಿದ್ದೇವೆ. ಫಸ್ಟ್ ಟೈಮ್ ಇವತ್ತು ಸೆನ್ಸೆಕ್ಸ್ 76,000 ಮಾರ್ಕ್ ಕ್ರಾಸ್ ಆಯಿತು. ಮತ್ತೆ ಮಾರುಕಟ್ಟೆಯಲ್ಲಿ ಎ ಲಾಟ್ ಆಫ್ ಆಪ್ಟಿಮಿಸಮ್ ಅಮಂಗ್ ಇನ್ವೆಸ್ಟರ್ಸ್, ಯಾಕಂದ್ರೆ ಎಲೆಕ್ಷನ್ ರಿಸಲ್ಟ್ ಕುರಿತಾಗಿ. ಆದರೆ ಇಂಡಿಯಾ ವಿಕ್ಸ್ ಕೂಡ ಅದೇ ಸಂದರ್ಭದಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ವಿಕ್ಸ್ ಮೇಲಕ್ಕೆ ಹೋದಾಗ ನಿಫ್ಟಿ ಬೀಳುತ್ತೆ ಮತ್ತು ನಿಫ್ಟಿ ಮೇಲಕ್ಕೆ ಹೋದಾಗ ವಿಕ್ಸ್ ಕೆಳಗೆ ಬೀಳುತ್ತೆ. ಅದರಿಂದ ಹೈ ವಾಲಟಾಲಿಟಿ ಇದೆ ಮಾರುಕಟ್ಟೆಯಲ್ಲಿ. ಐದರ ಡೈರೆಕ್ಷನ್ ಇವತ್ತು ಆಗಿದ್ದು ಹಾಗೇನೆ. ಮೊದಲು ಮಾರುಕಟ್ಟೆ ಪಾಸಿಟಿವ್ ಆಗಿತ್ತು, ಕೊನೆಯಲ್ಲಿ ಕ್ಲೋಸ್ ಆಗಬೇಕಾದ್ರೆ ನೆಗೆಟಿವ್ ಕ್ಲೋಸ್ ಆಯಿತು. ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ಕೆಲವು ಕಾರಣಗಳು. ಒಂದು, ಪೊಲಿಟಿಕಲ್ ಅನಾಲಿಸ್ಟ್ ಎಕ್ಸ್ಪೆಕ್ಟಿಂಗ್ ನೋ ಸರ್ಪ್ರೈಸ್ ಇನ್ ಎಲೆಕ್ಷನ್ ರಿಸಲ್ಟ್ಸ್. ಸದ್ಯದ ಮಟ್ಟಿಗೆ ನಿರೀಕ್ಷೆ ಏನು ಅಂತಂದ್ರೆ NDA ಮತ್ತೊಮ್ಮೆ ಪವರಿಗೆ ವಾಪಸ್ಸು ಬರುತ್ತೆ. ಅದರಿಂದ ಮಾರುಕಟ್ಟೆಯಲ್ಲಿ ಜಾಸ್ತಿ ಸರ್ಪ್ರೈಸ್ ಇಲ್ಲ. ಬಹಳಷ್ಟು ಜನ ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಈ ಸತಿ ಮಾರುಕಟ್ಟೆ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಬರುತ್ತೋ ಅನ್ನುವಂಥದ್ದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ಒಂದು ಥರ ಯಕ್ಷ ಪ್ರಶ್ನೆ. ಯಾಕಂತಂದ್ರೆ 400 ಕ್ರಾಸ್ ಆಗಲಿಲ್ಲ ಸೀಟುಗಳು ಅಂತಂದ್ರೆ ಅವಾಗ ಒಂದಷ್ಟು ನಿರಾಶೆ ಇರಬಹುದು. 300 ಕ್ರಾಸ್ ಆಯಿತು ಅಂತಂದ್ರೆ ಇಷ್ಟೇ ಸಾಕ ಅನ್ನುವಂಥ ಒಂದು ಮಾತು ಕೂಡ ಬರಬಹುದು. ಈಗ ಎರಡನೆಯ ಕಾರಣ, DIIs ಕಂಟಿನ್ಯೂ ಇನ್ವೆಸ್ಟಿಂಗ್ ಇನ್ ಸ್ಪೈಟ್ ಆಫ್ ಸೆಲಿಂಗ್ ಬೈ FIIs. FIIಗಳು ಮೇ ತಿಂಗಳಲ್ಲಿ ಇವತ್ತಿನವರೆಗೆ 23,000 crore ವರ್ತ್ ಷೇರುಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾರಿಕೊಂಡಿದ್ದಾರೆ. ಅದೇ ಸಮಯದಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಒಂದಾಗಿ 3,000 crore ವರ್ತ್ ಷೇರುಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಮೇ ತಿಂಗಳ ಮೊದಲ ಕೆಲವು ವಾರಗಳಲ್ಲಿ ಮಾರುಕಟ್ಟೆ ಒಂದಷ್ಟು ಬಿತ್ತು. ಅದಾದ್ಮೇಲೆ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇಲ್ಲ ಇನ್ ಸ್ಪೈಟ್ ಆಫ್ FIIs. ಈಗ ಮೂರನೆಯ ಕಾರಣ, ಮೆನಿ ಗ್ಲೋಬಲ್ ಮಾರ್ಕೆಟ್ಸ್ ಅಟ್ ಆಲ್ ಟೈಮ್ ಹೈ. ಭಾರತದ ಮಾರುಕಟ್ಟೆ ಅಲ್ಲ, ಸುಮಾರು ಮಾರುಕಟ್ಟೆ US ಮಾರುಕಟ್ಟೆ ಕೂಡ ಲೈಫ್ ಟೈಮ್ ಹೈ ಅಲ್ಲಿದೆ. ಅದರಿಂದ ಓವರ್ಆಲ್ ಟ್ರೆಂಡ್ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಇದೆ. ಇಂಡಿಯನ್ ಮಾರುಕಟ್ಟೆಯಲ್ಲಿ ಕೂಡ ಅದೇ ತರದ ರ್ಯಾಲಿಯನ್ನು ಕಟ್ಟಿದ್ದೇವೆ. US GDP ಡಾಟಾನ 30 ಮೇ ರಿಲೀಸ್ ಮಾಡ್ತಾರೆ. GDP ಡಾಟಾ ಇಂಡಿಯಾ ವಿಲ್ ಬಿ ರಿಲೀಸ್ ಆನ್ 31 May. ಅಲ್ಲದೆ FNO ಕಾಂಟ್ರಾಕ್ಟ್ ಫಾರ್ May 2024 ಎಕ್ಸ್ಪೈರ್ ಆಗೋದು 30 May, ಥರ್ಸ್ಡೇ. ಅದರಿಂದ ಮಾರುಕಟ್ಟೆಯಲ್ಲಿ ಒಂದಷ್ಟು ವೊಲಟಾಲಿಟಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಶನಿವಾರ ದೇಶದ ಎಲ್ಲಾ ಕಡೆನೂ ಎಲೆಕ್ಷನ್ ಮುಗಿದ್ಮೇಲೆ ಎಕ್ಸಿಟ್ ಪೋಲ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಮತ್ತೆ ಅದು ಅನೌನ್ಸ್ ಆಗೋದು ಶನಿವಾರ. ಅದರಿಂದ ಸೋಮವಾರ ಮಾರುಕಟ್ಟೆಯಲ್ಲಿ ನಾವು ಒಂದಷ್ಟು ವೊಲಟಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಸಲ್ಟ್ಸ್ ಡೇ ಏನಾಗುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಮುಂದಿನ ಒಂದೆರಡು ವಾರ ಮಾರುಕಟ್ಟೆಯಲ್ಲಿ ಬಹಳಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಮತ್ತು ಕಾದು ನೋಡಬೇಕು ಎಲೆಕ್ಷನ್ ಆದಮೇಲೆ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೋ ಅಥವಾ ಟೆಂಪ್ರರಿಯಾಗಿ ಏನಾದ್ರು ಕೆಳಗೋಗಿ ಮತ್ತೆ ಮೇಲಕ್ಕೆ ಹೋಗುತ್ತೋ ಇಲ್ಲ ಪರ್ಮನೆಂಟ್ ಆಗಿ ಒಂದಷ್ಟು ಸಮಯ ಕೆಳಗಿರುತ್ತೋ, ಇವೆಲ್ಲ ಪಾಸಿಬಿಲಿಟೀಸ್ ನಮ್ಮ ಮುಂದೆ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಒಂದು ವಿಚಾರ ಏನು ಅಂತಂದ್ರೆ, ಲಾಂಗ್ ಟರ್ಮ್ನಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋಗೋದು ಖಚಿತ, ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಒಂದಷ್ಟು ಹುಷಾರಾಗಿರ್ಬೇಕು. ವಿಡಿಯೋದ ಕೊನೆಯಲ್ಲಿ ಒಂದು ಕ್ವಿಜ್ ಕ್ವಶನ್ ಅನ್ನು ಕೇಳ್ತಾ ಇದ್ದೇನೆ. ಮಾರುತಿ ಸುಜುಕಿ ಕಂಪನಿಯವರು ಒಂದು ಕಂಪನಿಯೊಟ್ಟಿಗೆ ಟೈಅಪ್ ಮಾಡ್ಕೊಂಡಿದ್ದಾರೆ, ಜಾಯಿಂಟ್ ಪ್ರೊಡಕ್ಷನ್ ಆಫ್ ಕಾರ್ಸ್. ಯಾವ ಕಂಪನಿ? ನಿಮ್ಮ ಮುಂದೆ 4 ಆಯ್ಕೆಗಳು: ಹೋಂಡಾ ಇಂಡಿಯಾ, ಹುಂಡೈ ಮೋಟಾರ್ಸ್, ರೆನಾಲ್ಟ್ ಇಂಡಿಯಾ, ಟೊಯೋಟಾ ಕಿರ್ಲೋಸ್ಕರ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೇಲೆ ಬರಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.